ವೇದವ್ಯಾಸ ಕಾಮತ್ ಅವರೇ, ಅದೇ ರೀತಿ ಡಾಕ್ಟರ್ ದೇವರಾಜ್ ಅವರೇ ಹಾಗೂ ಆಡಳಿತ ಮಂಡಳಿಯ ನನ್ನ ಸಹೋದ್ಯೋಗಿಗಳೇ, ನಮ್ಮ ಶಾಲೆಯ ಪ್ರಾಂಶುಪಾಲರೇ, ಅದೇ ರೀತಿ ಶಿಕ್ಷಕರೇ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳೇ, ಪೋಷಕರೇ, ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮ ಶಾಸಕರು ಹೇಳಿದರು. ಇದನ್ನು ನಾವು ಖಂಡಿತವಾಗಿ ಅವರು ನಮ್ಮ ಮೇಲಿಟ್ಟಿರುವಂಥ ಅಭಿಮಾನವನ್ನು ಅದನ್ನು ನಾವು ಶಿರಸ ಪಾಲಿಸಿ ಈ ಶಾಲೆಯಲ್ಲಿ ಒಂದು ಉತ್ತಮ ಪ್ರಜೆಗಳನ್ನು ಮಾಡಲಿಕ್ಕೆ ನೀವೇನೊಂದು ನಮಗೆ ಒಂದು ಪ್ರೇರಣೆ ಕೊಟ್ಟಿದ್ದೀರಿ, ಅದನ್ನು ನಾವು ಶಿರಸ ಪಾಲಿಸಿ ನೀವು ನಮಗೆ ಒಂದು ದೊಡ್ಡ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಅದಕ್ಕೆ ಚಿರಋಣಿಯಾಗಿ ನಾವು ಕೊಡುವಂಥದ್ದು ಈ ರೀತಿಯಲ್ಲಿ ನಿಮಗೆ ಸಂಧಿಸ್ತೇವೆ ಅಂತ ಹೇಳಿಕೊಂಡು ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಇದೇ ವೇದಿಕೆಯಲ್ಲಿ ನಮ್ಮ ಮಕ್ಕಳು ಸುಸಂಸ್ಕೃತರು. ಗುರುಜಿಯಿಂದ ನಮಗೆ ಪ್ರೇರಣೆಯಾದಂಥದ್ದು ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ನಾವು ಕೇಳಿ ತೆಗೆದುಕೊಂಡು ಬಂದಿರುವಂಥದ್ದು. ಈ ಶಿಕ್ಷಣ ಸಂಸ್ಥೆಯನ್ನು ನಮಗೆ ಪ್ರಾರಂಭ ಮಾಡಲಿಕ್ಕೆ ಬಹುಶಃ ನಾವು ಬಾಡಿಗೆ ಕಟ್ಟಡದಲ್ಲಿ ಹಳ್ಳಿನಲ್ಲಿ ಶುರು ಮಾಡುವಾಗ ಬರೀ 8 ಮಂದಿ ಮಕ್ಕಳಿಂದ ಪ್ರಾರಂಭವಾದಂಥ ಶಾಲೆ. ಇದೇ ಡಾಕ್ಟರ್ ವಿನಯ ಪೂರ್ಣಿಮಾ ಅವರ ಅಕ್ಕನ ಮನೆಯಲ್ಲಿ 6 ಕೋಣೆ ಇತ್ತು, ಅದನ್ನು ಬಾಡಿಗೆ ಕೋಣೆಯಲ್ಲಿ ಮಾಡಿದಂಥ ಸಂಸ್ಥೆ. ಇಷ್ಟು ದೊಡ್ಡ ಮಟ್ಟಿನಲ್ಲಿ ಬೆಳಿಬೇಕಂತೇಳಿ ಆದರೆ ಈ ಪೋಷಕರ ಸಹಕಾರ ಹಾಗೂ ಅವರು ನಮ್ಮೊಂದಿಗೆ ಸಹಕರಿಸಿದಂಥ ರೀತಿ ಇಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳಿಲಿಕ್ಕೆ ಕಾರಣ. ಅದೇ ರೀತಿ ಪೋಷಕರು ನಮ್ಮೊಂದಿಗಿದ್ದಾರೆ, ಶಿಕ್ಷಕರಂತೂ ಖಂಡಿತವಾಗಿ ನಮ್ಮನ್ನೆಲ್ಲ ನೆಚ್ಚಿಕೊಂಡು ಬಂದವರೇ. ಹಾಗಾಗಿ ಇಟ್ಟಿರುವಂಥ ಎಲ್ಲ ಭರವಸೆಗಳನ್ನು ನಾವು ಪೂರೈಸಲಿಕ್ಕೆ ನಾವು ಖಂಡಿತವಾಗಿ ಬದ್ಧರಾಗಿದ್ದೀವಿ. ಹಾಗಾಗಿ ಎಲ್ಲರಿಗೂ ಈ ದಿನ ಒಂದು ಸ್ಪಂದನ ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿಯಾಗಲಿ ಅಂತೇಳಿ ಆತ್ಮೀಯವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಜೈ ಗುರುದೇವ್. ಥ್ಯಾಂಕ್ ಯು ಸರ್. ವಿ ನೌ ಹ್ಯಾವ್ ದಿ ಪ್ರೆಸಿಡೆನ್ಶಿಯಲ್ ಅಡ್ರೆಸ್.